ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಸ್ವಾಭಿಮಾನಕ್ಕೆ ಧಕ್ಕೆ ಬರತಕ್ಕಂತಹ ಸಂದರ್ಭ ಏರ್ಪಾಟಾಗತ್ತೆ ನೀವು ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಂತಹ ಸ್ಥಳದಲ್ಲಿ ಯಾವುದೇ ವಿಷಯಕ್ಕೂ ಕೂಡ ರಾಜಿಯನ್ನು ಮಾಡಿಕೊಳ್ಳಬಾರದು ಎಂಬತಕ್ಕಂತಹ ಸೂಚನೆ ಹಾಗೇ ದೀರ್ಘಕಾಲದ ರೋಗಗಳು ಈ ದಿವಸ ಉಲ್ಬಣವಾಗತಕ್ಕಂತಹ ಹೆಚ್ಚಾಗತಕ್ಕಂತಹ ಸೂಚನೆ ನಿಮಗಿದೆ ಆದ್ದರಿಂದ ಆ ದೀರ್ಘಕಾಲದ ರೋಗಗಳಿಗೆ ಏನು ಔಷಧಿಯನ್ನು ಪಡಿಬೇಕೋ ಅದನ್ನು ಸಕಾಲದಲ್ಲಿ ಸರಿಯಾದಂತಹ ವೈದ್ಯರ ಸಲಹೆ ಮೇರೆಗೆ ಪಡ್ಕೊಳ್ಳತಕ್ಕಂಥದ್ದು ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗುತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯಾರಿಗೆ ಪರಿಣಿತಿ ಇದೆಯೋ ಅಂಥವರಿಗೆ ಈ ದಿವಸ ಪುರಸ್ಕಾರ ಗೌರವ ಅಂತಕ್ಕಂಥದ್ದು ಸಿಕ್ಕತ್ತೆ ಅವರು ಸಂತೋಷವನ್ನು ಅನುಭವಿಸಬಹುದು ಮನೆಯಲ್ಲಿ ಇರುವಂತಹದ್ದು ಕಷ್ಟಕರವಾದಂತಹ ಕೆಲಸ ಆಗುತ್ತೆ ಏಕೆಂದರೆ ಮನಸ್ಸು ಹೊರಗಡೆ ಹೋಗಬೇಕು ಎಂಬುದಾಗಿ ತನ್ನ ತುಡಿತವನ್ನು ತೋರಿಸ್ತಾ ಇರುತ್ತೆ ಕೆಲಸದ ಒತ್ತಡದಿಂದಾಗಿ ಕಚೇರಿಯಲ್ಲಿ ಅನಿವಾರ್ಯವಾಗಿ ಇರಬೇಕಾದಂತಹ ಪರಿಸ್ಥಿತಿ ಕೆಲವರಿಗೆ ಏರ್ಪಾಟಾಗತ್ತೆ ನಿಮ್ಮ ಸಂಶೋಧನೆ ಆಗ್ಬೋದು ಅಥವಾ ಸಾಧನೆ ಆಗ್ಬೋದು ಇದು ಸಮಾಜದಲ್ಲಿ ಬಹಳ ಆಕರ್ಷಣೀಯವಾದಂತಹ ಒಂದು ಸಂದರ್ಭ ಅಂತ ಹೇಳಬೇಕಾಗತ್ತೆ ಇದರಿಂದ ನಿಮ್ಮ ವೈಯಕ್ತಿಕವಾದಂತಹ ಗೌರವ ಹಾಗೂ ಕುಟುಂಬದ ಗೌರವ ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ಆ ಭಗವತಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭಪ್ರದವಾಗಲಿ ಅಂತ ಹೇಳಿ ಹಾರೈಸ್ತೇವೆ ರಾಶಿ ಅನಗತ್ಯವಾದಂತಹ ವಿಚಾರಗಳಿಗೆ ನೀವು ಮನಸ್ಸನ್ನು ತಲೆಯನ್ನು ಹಾಕಿ ಅದರ ಜೊತೆಯಲ್ಲಿ ಬೇಸರವನ್ನು ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ಉಂಟಾಗುತ್ತೆ ಆದ್ದರಿಂದ ನಿಮಗೆ ಸಂಬಂಧ ಪಡದೇ ಇರತಕ್ಕಂತಹ ವಿಚಾರದಲ್ಲಿ ದೂರ ಇರುವಂತಹದ್ದು ಒಳ್ಳೆಯದು ಅಂತ ಹೇಳಬೇಕು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ದಿವಸ ಸ್ವಲ್ಪ ಹಿನ್ನಡೆ ಅಂತಕ್ಕಂತಹದ್ದು ಕಾಣುತ್ತೆ ಮಾನಸಿಕವಾಗಿ ಬೇಸರ ಬೇಡ ಮುಂದಿನ ವಿದ್ಯಾಭ್ಯಾಸದ ಕಡೆಗೆ ನಿಮ್ಮ ಗಮನ ಇರಲಿ ಯಶಸ್ಸಿದೆ ವೈದ್ಯರಿಗೆ ಬಿಡುವಿಲ್ಲದಂತಹ ಕೆಲಸ ಅಂತಹ ವೈದ್ಯರು ತುಂಬ ಆಯಾಸವನ್ನು ಹೊಂದಬಹುದು ಆದರೂ ಕೂಡ ಕರ್ತವ್ಯದ ದೃಷ್ಟಿಯಿಂದ ತಮ್ಮ ಕಾರ್ಯವನ್ನು ಅವರು ನಿರ್ವಹಿಸಲೇಬೇಕಾದಂಥದ್ದು ತುಂಬ ಅತ್ಯಗತ್ಯ ಅಂತ ಹೇಳಿ ಇಲ್ಲಿ ಹೇಳಬೇಕಾಗತ್ತೆ ಷೇರು ಮಾರುಕಟ್ಟೆಯಲ್ಲಿ ವಹಿವಾಟು ಕುಸಿತವನ್ನು ಕಾಣುತ್ತೆ ಯಾರ್ಯಾರು ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಳ್ತಿರೋ ಅವರೆಲ್ಲರೂ ಕೂಡ ಈ ದಿವಸ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದನ್ನು ಮುಂದೂಡುವಂತಹದ್ದು ಒಳ್ಳೆಯದು ಅಂತ ಹೇಳಿ ಈ ಮೂಲಕ ಹೇಳಬೇಕಾಗತ್ತೆ ಅದನ್ನು ಮೀರಿದರೆ ನಷ್ಟವನ್ನು ಅನುಭವಿಸಲಿಕ್ಕೆ ಸಿದ್ಧವಾಗಿರಬೇಕಾಗತ್ತೆ ಅದರ ಜೊತೆಗೆ ಈ ಹಿಂದೆ ಯಾರಿಗೆ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ಆಗಿದೆ ಅಂಥವರಿಗೆ ಸ್ವಲ್ಪ ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಅವರು ಸ್ವಲ್ಪ ಜಾಗರೂಕರಾಗಿರಿ ವೈದ್ಯರ ಸಲಹೆ ಪಡ್ಕೊಳ್ಳಿ ಹಾಗೆ ನಿಮ್ಮ ಆರೋಗ್ಯದಲ್ಲಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಕಂಡುಕೊಂಡು ಅದಕ್ಕೆ ಬೇಕಾದ ಔಷಧೋಪಚಾರಗಳನ್ನು ಮಾಡಿಕೊಂಡು ಸುಖವಾಗಿರಿ ಅಂತ ಹೇಳಿ ಈ ಮೂಲಕ ಹೇಳಬೇಕಾಗತ್ತೆ ಅಮೃತ ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ ನಿಮಗೆಲ್ಲ ಕಷ್ಟಗಳು ಕೂಡ ದೂರವಾಗಿ ಭಗವಂತನ ಅನುಗ್ರಹವಾಗುತ್ತೆ ಶುಭವಾಗಲಿ ಮಿಥುನ ರಾಶಿ ನಿಮ್ಮ ಅಭಿವೃದ್ಧಿಯನ್ನು ನಿಮ್ಮ ಕ್ಷೇಮವನ್ನು ನಿಮ್ಮ ಬೆಳವಣಿಗೆಯನ್ನು ಸಹಿಸದೇ ಇರತಕ್ಕಂಥವರು ನಿಮಗೆ ವಿರುದ್ಧವಾಗಿ ನಿಲ್ಲುವಂತಹ ದಿವಸ ಇದಾಗಿರುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಪರೀಕ್ಷಾ ಫಲಿತಾಂಶಗಳು ಯಾವುದಾದ್ರೂ ಬರುವುದಿದ್ದರೆ ಅದು ಮಿಥುನ ರಾಶಿಯವರ ಪರವಾಗಿ ಅಂದರೆ ಅವರಿಗೆ ಶುಭವನ್ನು ಹೇಳ್ತಕ್ಕಂತಹ ಫಲಿತಾಂಶವಾಗಿ ಬರುವಂತಹ ಸೂಚನೆ ಇದೆ ಇದು ಬಹಳ ಸಂತೋಷದ ವಿಚಾರ ಅಂತ ಹೇಳಿ ಹೇಳಬೇಕಾಗತ್ತೆ ಕೋರ್ಟು ಕಚೇರಿಗಳಲ್ಲಿ ಇರತಕ್ಕಂತಹ ಹಳೆಯ ಯಾವುದೋ ಕೇಸುಗಳಾಗಬಹುದು ಅಥವಾ ಬೇರೆಯವರ ಜೊತೆಯಲ್ಲಿ ಜಗಳ ಮಾಡಿಕೊಂಡಂತಹ ವಿಚಾರಗಳಾಗ್ಬೋದು ಇವೆಲ್ಲ ವಿಷಯಗಳು ಮತ್ತೆ ಮುನ್ನೆಲೆಗೆ ಬಂದು ನಿಮಗೆ ಹಿನ್ನಡೆಯಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಅದರ ಬಗ್ಗೆಯೂ ಕೂಡ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಮತ್ತು ಅತಿಯಾದಂತಹ ನಂಬಿಕೆ ಮತ್ತು ವಿಶ್ವಾಸ ನಿಮಗೆ ತೊಂದರೆಯನ್ನು ಮಾಡಬಹುದು ಯಾರನ್ನೇ ಆದರೂ ಕೂಡ ನಂಬಬೇಕಾದರೆ ಅದಕ್ಕೊಂದು ಪರಿಮಿತಿ ಅಂತ ಇರುತ್ತೆ ಆ ಪರಿಮಿತಿಯನ್ನು ದಾಟಿ ನಂಬಿದರೆ ಅದರಿಂದ ನಿಮಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಉತ್ಸಾಹಗಳು ಅಷ್ಟೇ ಎಲ್ಲ ಕೆಲಸಗಳನ್ನು ನಾನು ಮಾಡಿಬಿಡ್ತೇನೆ ಒಂದೇ ಸಾರಿಗೆ ಹೋಗುತ್ತೆ ಅಂತಕ್ಕಂತಹ ಭಾವನೆ ಬೇಡ ಕೆಲಸಗಳನ್ನು ಹಂತ ಹಂತವಾಗಿ ಒಂದೊಂದಾಗಿ ಅದರದೇ ಆದಂತಹ ನಿರ್ದಿಷ್ಟ ಸಮಯದಲ್ಲಿ ಪೂರ್ಣಗೊಳಿಸಿ ಅದು ನಿಮಗೆ ಯಶಸ್ಸನ್ನು ಕೊಡುವಂಥದ್ದು ಸಮಾಜದಲ್ಲಿ ಹೆಸರನ್ನು ಕೆಡಿಸಿಕೊಳ್ಳತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿ ಕಾಣುತ್ತೆ ನೀವು ಇಲ್ಲಿಯವರೆಗೆ ಯಾವುದೋ ಒಂದು ಗೌರವವನ್ನು ಕಾಪಾಡಿಕೊಂಡು ಬಂದಿರ್ತೀರಿ ಇಂದು ನೀವು ಮಾಡತಕ್ಕಂತಹ ಯಾವುದೋ ಒಂದು ಕೆಲಸದಿಂದ ನಿಮಗೆ ಅವಮಾನವಾಗುತ್ತೆ ಹಿಂದೆ ಸಂಪಾದನೆ ಮಾಡಿದಂತಹ ಗೌರವಕ್ಕೆ ಇವತ್ತು ಕುಂದು ಬರುತ್ತೆ ಅದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಅವನ ಅನುಗ್ರಹದಿಂದ ನಿಮಗೆ ಅನುಕೂಲವಾಗುವಂಥದ್ದು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಯೇ ನಮಃ ಎಂಬುದಾಗಿ ರಾಮನನ್ನು ಪ್ರಾರ್ಥನೆ ಮಾಡಿ ಅಪವಾದದಿಂದ ದೂರವಾಗಿ ಅಂತ ಈ ಮೂಲಕ ಸೂಚಿಸಬೇಕಾಗತ್ತೆ ಶುಭವಾಗಲಿ ಕರ್ಕಾಟಕ ರಾಶಿ ಪತಿಪತ್ನಿಯರ ಮಧ್ಯೆ ಇದ್ದಂತಹ ಯಾವ ವಿರಸ ಇದೆ ಅದು ಇವತ್ತು ದೂರವಾಗಿ ಅನ್ಯೋನ್ಯವಾಗಿರತಕ್ಕಂತಹ ಸಂದರ್ಭ ಏರ್ಪಾಟಾಗತ್ತೆ ಹಣ ಹೂಡಿಕೆಯ ಮಾತುಕತೆ ನಡೆಯಬಹುದು ವಿಶೇಷವಾಗಿ ಹೊಸ ವಾಹನವನ್ನು ಖರೀದಿ ಮಾಡತಕ್ಕಂತಹ ಸಾಧ್ಯತೆ ಇರಬಹುದು ಅಥವಾ ವಾಹನಕ್ಕೆ ಹಿಂದೆ ಯಾವಾಗಲಾದರೂ ಪ್ರಸ್ತಾಪವನ್ನು ಮಾಡಿದರೆ ಇವತ್ತು ಮನೆಗೆ ವಾಹನವನ್ನು ತರಬಹುದು ಈ ಎಲ್ಲ ಶುಭಗಳು ನಿಮ್ಮ ರಾಶಿಗೆ ಇವತ್ತು ತಾನಾಗಿಯೇ ಒಲಿದು ಬರತಕ್ಕಂತಹದ್ದಿದೆ ಮಕ್ಕಳು ಕೆಳಗೆ ಬಿದ್ದು ಗಾಯವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇದೆ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ ಯಾಕೆ ಅಂತಂದರೆ ಮಕ್ಕಳಿಗೆ ನೋವಾದರೆ ಅದು ಪೋಷಕರಿಗೆ ನೋವಾಗ್ತಕ್ಕಂಥದ್ದು ಆದ್ದರಿಂದ ಅವರ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು ಕೆಲಸಗಾರರಿಂದ ತೊಂದರೆ ನಿಮಗೆ ಕಾಣಬಹುದು ಆದರೆ ಗಾಬರಿ ಆಗುವಂಥದ್ದು ಬೇಡ ಕೆಲಸಗಾರರು ನಿಮಗೇನೋ ಮೋಸ ಮಾಡ್ಬೋದು ಅಥವಾ ಹಣವನ್ನು ಇಸ್ಕೊಂಡು ಮತ್ತೆ ವಾಪಸ್ಸು ಕೊಡದೇ ಇರ್ಬೋದು ಈ ರೀತಿ ಸಮಸ್ಯೆಗಳು ಉಂಟಾಗ್ಬೋದು ಸ್ವಲ್ಪ ಜಾಗೃತಿಯಾಗಿರಿ ಹಾಗೇ ಮನೆಯಲ್ಲಿ ಕಳ್ಳತನದ ಹೆದರಿಕೆ ನಿಮಗೆ ಕಾಣಬಹುದು ಭಯ ಇರಬಹುದು ಅದಕ್ಕೆ ಗಾಬರಿಯಾಗಬೇಕಾದಂಥದ್ದು ಇಲ್ಲ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸುಖವಿದ್ದರೂ ಕೂಡ ಅನುಭವಿಸುವಂಥ ಯೋಗ ಇವತ್ತಿಲ್ಲ ಯಾಕೆ ಅಂತಂದರೆ ಎಲ್ಲವೂ ಕೂಡ ಮಾನಸಿಕವಾಗಿ ನಿಮಗೆ ತೊಳಲಾಟ ಮಾನಸಿಕವಾದಂತಹ ಗೊಂದಲ ಆತಂಕಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು ಮಾನಸಿಕವಾದಂತಹ ಕಿರಿಕಿರಿಯೊಂದಿಗೆ ಈ ದಿವಸ ಮುಕ್ತಾಯವಾಗುವಂಥದ್ದು ಅಂದರೆ ಯಾವುದೇ ರೀತಿಯ ಸುಖ ಇದ್ದರೂ ಕೂಡ ಅನುಭವಿಸ್ಲಿಕ್ಕೆ ಯೋಗ ಇಲ್ಲ ಅನ್ನುವಂಥದ್ದನ್ನು ಈ ರೀತಿಯಲ್ಲಿ ತೋರಿಸುತ್ತೆ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಆ ನರಸಿಂಹ ದೇವರ ಅನುಗ್ರಹದಿಂದ ನಿಮ್ಮೆಲ್ಲ ಮಾನಸಿಕವಾದ ದುಗುಡಗಳು ದೂರವಾಗಲಿ ಆ ನರಸಿಂಹನ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥಿಸ್ತೇವೆ ಶುಭವಾಗಿ